ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ವೆಂಕಟೇಶ್ ಇಂಗಳಹಳ್ಳಿಯವರಿದ್ದಾರೆ. ವೆಂಕಟೇಶ್ ಇಂಗಳಹಳ್ಳಿಯವರಿಗೆ ನಡಾನು ಮತ್ತೆ ಕಾಲು ಕರೆಯುವುದು, ಕಾಲು ಜಗ್ಗುವುದು ರೇಡಿಯೇಟಿಂಗ್ ಪೇನ್ ಇಂದಲೇ ಅಂತೀವಿ ಅದು ಚಾಲು ಆಗಿತ್ತು. ಸುಮಾರು ಒಂದು 20 ದಿವಸದಿಂದ ಇವರು ನಮ್ಮ ಕಡೆ ಟ್ರೀಟ್ಮೆಂಟ್ ಚಾಲು ಮಾಡಿಕೊಂಡ್ರು. ಸೊ ಇಂಗಳಹಳ್ಳಿಯವರೇ, ನಿಮ್ದು ಅನುಭವ ನಮ್ಮ ಕ್ಲಿನಿಕ್ ನಲ್ಲಿ ಹೇಗಿತ್ತು? ನಾನು ಮೊದಲೇ ನ್ಯೂರೋ ಸರ್ಜನ್ ಹತ್ರ ಭೇಟಿಯಾಗಿದ್ದೆ. ಅವರು MRI ಸ್ಕ್ಯಾನ್ ಮಾಡಿ ಡಿಸ್ಕ್ ಪ್ರಾಬ್ಲಮ್ ಇದೆ ಸ್ವಲ್ಪ, ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ ಒಂದು 10 ದಿನ ಮೊದಲೇ ಟ್ಯಾಬ್ಲೆಟ್ಸ್ ಕೊಟ್ಟರು. ಅದು ಸರಿ ಹೋಗಲಿಲ್ಲ. ಅಲ್ಲಿ ಸರಿ ಹೋಗಲಿಲ್ಲ ಅದಕ್ಕೆ ಮತ್ತೆ ನಮ್ಮ ಅಟ್ಟಿಗರಿ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅವರು ಇಲ್ಲೇ ಮೊದಲೇ ಟ್ರೀಟ್ಮೆಂಟ್ ತೊಗೊಂಡಿದ್ರು. ಅವರು ಸಲಹೆ ಮೇರೆಗೆ ಮತ್ತೆ ನಾನು ಇಲ್ಲಿ ಬಂದೆ. ಇಲ್ಲಿ ಬಂದು ಮತ್ತೆ ಹಿಂಗಿದೆ ಅಂತ ಹೇಳಿದೆ. ಆಮೇಲೆ ಇಲ್ಲಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯ್ತು. ನನಗೆ ಒಂದು 20 ದಿನಗಳಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಇಲ್ಲಿ ಆರಾಮ ಆಗಿದ್ದರು. ಮತ್ತೆ ನಮ್ಮ ಡಾಕ್ಟರ್ ಕೂಡ ಅಲ್ಲಿ ನ್ಯೂರೋ ಸರ್ಜನ್ ಅವರು ಅದೇ 10 ದಿನದೊಳಗೆ ಅದೇನು ಕಡಿಮೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ಆಪರೇಷನ್ ಮಾಡೋಣ ಅಂತ ಅಂದಿದ್ರು. ಅದಕ್ಕೆ ಅದನ್ನು ಬಿಟ್ಟು ಇಲ್ಲಿ ನಾನು ಇದನ್ನು ಬಂದಿದ್ದೆ. ಇಲ್ಲಿ 20 ದಿನದೊಳಗೆ ನನಗೆ ಕಡಿಮೆ ಆಗಿದೆ. ಸೊ MRI ನಲ್ಲಿ ಡಿಸ್ಕ್ ಪ್ರಾಬ್ಲಮ್ ಇದೆ. ಡಿಸ್ಕ್ ಪ್ರಾಬ್ಲಮ್ ಗೆ ಒಂದು 10 ದಿವಸ ಟ್ರೀಟ್ಮೆಂಟ್ ಕೊಡೋಣ, ಸರಿ ಆಗಿಲ್ಲ ಅಂದ್ರೆ ಅದಕ್ಕೆ ಸರ್ಜರಿ ಮಾಡೋಣ ಅಂತ ಹೇಳಿದ್ರು. ಬಟ್ ನೀವು ಸರ್ಜರಿ ಬೇಡ ಅಂತ ಪತ್ರಿಕೆ ಕೇಳಿದ್ರಿ. ನಮ್ಮ ಅತ್ತಿಗೆಯವರು ಕೇಳಿದೆ, ಅದು ಅವರು ಇಲ್ಲೇ ಟ್ರೀಟ್ಮೆಂಟ್ ಕೊಡುತ್ತಲ್ಲ ಅದೇ ತರ ಪ್ರಾಬ್ಲಮ್, ಅದೇ ತರ ಪ್ರಾಬ್ಲಮ್ ಇತ್ತು ಅವ್ರಿಗೆ. ಅದನ್ನ ಈಗ 20 ದಿನದಲ್ಲಿ ನನಗೆ ಕಡಿಮೆ ಆಗಿದೆ. ನಿಮ್ಗೆ ಬೆನ್ನು ಮತ್ತೆ ಕಾಲ್ ಸಳಿತ ಇತ್ತು, ಅದ್ರ ಜೊತೆ ನಿಮ್ಗೆ ಮತ್ತೇನಾದ್ರೂ ಪ್ರಾಬ್ಲಮ್ ಇತ್ತ? ಏನಿಲ್ಲ, ಮೊಣಕಾಲ್ ನೋವು ಸ್ವಲ್ಪ ಇತ್ತು. ಈಗ ಅದಕ್ಕೂ ಟ್ರೀಟ್ಮೆಂಟ್ ತಗೊಂಡಿದೆ, ಈಗ ಅದು ಕಡಿಮೆ ಆಗ್ತಾ ಇದೆ.